ಬಿಜೆಪಿಯಲ್ಲಿ ಮತ್ತೆ ಮುನ್ನಲೆಗೆ ಬಂದ ಬಣ ರಾಜಕಾರಣ ವಕ್ಫು ವಿವಾದ ಹೋರಾಟ ವಿಚಾರದಲ್ಲೂ ಭಿನ್ನ ರಾಗ ವಕ್ಫ ಆಸ್ತಿ ವಿವಾದ ವಿರುದ್ಧ ಹೋರಾಟಕ್ಕೆ ತಂಡ ಪ್ರಕಟಿಸಿದ ಬಿಜೆಪಿ ಬಿಜೆಪಿ ಪ್ರಕಟಿಸಿದ ತಂಡದ ಜೊತೆ ಪ್ರವಾಸಕ್ಕೆ ತೆರಳೋಕೆ ನಿರಾಕರಿಸ್ತಾ ಇದ್ದಾರೆ ಭಿನ್ನರ್ ಮೊದಲು ಹೋರಾಟ ಕೈಗೆತ್ಕೊಂಡಿದ್ ನಾವೇ ನಾವೇ ಪ್ರತ್ಯೇಕ ಪ್ರವಾಸವನ್ನು ಮಾಡಿ ವರದಿ ರೆಡಿ ಮಾಡ್ತೇವೆ ಅಂತ ಭಿನ್ನರ ಟೀಮ್ ಹೇಳ್ತಾ ಇದೆ ನವೆಂಬರ್ ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ಪ್ರವಾಸ ನಡೆಸುವುದಾಗಿ ಪ್ರಕಟಿಸಿದ್ದ ಭಿನ್ನರ ಬಳಗ ಭಿನ್ನರ ಘೋಷಣೆಯ ಬಳಿಕ ತಮ್ಮ ಪ್ರವಾಸದ ಪಟ್ಟಿಯನ್ನು ಪ್ರಕಟಿಸಿದ ರಾಜ್ಯಾಧ್ಯಕ್ಷರ ಬಳಗ ಭಿನ್ನರಿಗೂ ಒಂದೊಂದು ತಂಡದಲ್ಲ ಅವಕಾಶ ಆದರೆ ರಾಜ್ಯ ಬಿಜೆಪಿ ನಿಲುವಿಗೆ ಸಡ್ಡು ಹೊಡೆದ ರೆಬಲ್ಸ್ ಟೀಮ್ ರೆಬಲ್ಸ್ ವಿಚಾರದಲ್ಲಿ ಕ್ರಮಕ್ಕೆ ಮುಂದಾಗತ್ತಾ ಬಿಜೆಪಿ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನೋಡಿ ಕಾಂಗ್ರೆಸ್ನ ಹಗರಣಗಳನ್ನು ಬೈಲಿಗಿಳಿಬೇಕು ಈ ಸರ್ಕಾರವನ್ನು ಕಿತ್ತೊಗೆಯೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಬಿ ಜೆ ಪಿಯನ್ನು ಶತ ಪ್ರಯತ್ನ ಮಾಡ್ತಾ ಇದೆ ಆದರೆ ಸಮಸ್ಯೆ ಏನು ಅಂತಂದರೆ ಬಿ ಜೆ ಪಿಯಲ್ಲೇ ದೊಡ್ಡ ಸಮಸ್ಯೆ ಇದೆ ಭಿನ್ನರ ಭಿನ್ನಾಭಿಪ್ರಾಯದ ಭಿನ್ನ ರಾಗ ಬಿ ಜೆ ಪಿಗೆ ಡ್ಯಾಮೇಜ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಬಿ ಜೆ ಪಿ ಏನೇನು ಮಾಡಿದ್ರು ಪಕ್ಕ ಪ್ಲ್ಯಾಂಡ್ ಆಗಿ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಕಾಂಗ್ರೆಸ್ನ ಯಾವುದೋ ಒಂದು ಹಗರಣವನ್ನು ಮುನ್ನೆಲೆಗೆ ತರಬೇಕು ಅಥವಾ ರಾಜ್ಯದ ಜನತೆ ಮುಂದಿಡಬೇಕು ಅಂತಂದು ಅದಕ್ಕೊಂದು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ಕೊಳ್ಳುತ್ತೆ ಸಾಕಷ್ಟು ರೀತಿಯಾದಂಥ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೊಳ್ಳುತ್ತೆ ಹೇಗೆ ಟೀಮ್ ರಚನೆ ಮಾಡ್ಕೋಬೇಕು ಯಾರಿದ್ ಎಲ್ಲಿಗೆ ಚರ್ಚೆ ಮಾಡಬೇಕು ಎಲ್ಲಿಗೆ ಪಾದಯಾತ್ರೆ ಹೋಗಬೇಕು ಹೇಗೆ ಜನರಿಗೆ ರೀಚ್ ಮಾಡಿಸಬೇಕು ಈ ವಿಚಾರವನ್ನು ದೊಡ್ಡದು ಮಾಡೋದು ಹೇಗೆ ಎಲ್ಲವನ್ನೂ ಕೂಡ ಅದೇ ರೀತಿಯಾಗಿ ಬಿ ಜೆ ಪಿ ಮೂರು ತಂಡವನ್ನು ಕೂಡ ರಚನೆ ಮಾಡ್ಕೊಂಡಿದೆ ಆದರೆ ಸಮಸ್ಯೆ ಏನು ಅಂತ ಅಂದರೆ ಅಸಮಾಧಾನಿತರು ಹೇಳೋದು ಈ ವಕ್ಫು ವಿಚಾರವನ್ನು ಮೊದಲು ಮುನ್ನೆಲೆಗೆ ತಂದಿದೆ ನಾವು ನಾವು ಯಾಕೆ ಈಗ ನಿಮ್ಮ ಟೀಮ್ ಜೊತೆಗೆ ಸೇರಬೇಕು ಆ ಕ್ರೆಡಿಟನ್ನು ಯಾಕೆ ನಿಮಗೆ ಕೊಡಬೇಕು ಈ ಕ್ರೆಡಿಟ್ ವಾರ್ ಅಂತ ಹೇಳಿದ್ರು ಕೂಡ ಇದನ್ನು ತಪ್ಪಾಗಲಿಕ್ಕಿಲ್ಲ ಹಾಗಿದ್ರೆ ಪಿಯ ಮೂರು ತಂಡ ರಚನೆ ಯಾವ್ಯಾವ ತಂಡ ಏನೇನು ಮಾಡುತ್ತೆ ಮೊದಲ ತಂಡಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾರಿಕ್ಕಿ ವಹಿಸ್ತಾ ಇದ್ದಾರೆ ಇದೇ ತಂಡದಲ್ಲಿ ರಮೇಶ್ ಜಾರಕಿಹೊಳಿಗೂ ಕೂಡ ಒಂದು ಸ್ಥಾನ ಕೊಟ್ಟಿದ್ದಾರೆ ಎರಡನೇ ತಂಡಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ನಾಯಕತ್ವ ಈ ತಂಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಇದೇ ತಂಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಉಪಸ್ಥಿತಿ ಇರಲಿದ್ದಾರೆ ಏನು ಮೂರನೇ ತಂಡಕ್ಕೆ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವ ವಹಿಸ್ತಾ ಇದ್ದಾರೆ ಮೂರನೇ ತಂಡದಲ್ಲಿ ಅರವಿಂದ ಲಿಂಬಾವಳಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಇದೇ ರೀತಿಯಾಗಿ ಮೂರು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ ಮೂರನೇ ತಂಡದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಇದ್ದಾರೆ ತಂಡ ಏನೋ ರಚನೆ ಆಗಿದೆ ಆದರೆ ಆ ತಂಡದ ನಾಯಕತ್ವವನ್ನು ವಿಜಯೇಂದ್ರ ಹಾಗೇನೆ ಆರ್ ಅಶೋಕ್ ಅವರು ಇವ್ರುಗಳು ವಹಿಸ್ಕೊಂಡ್ರೆ ನಾವ್ಯಾಕೆ ಸುಮ್ಮನೆ ಹೋಗಿ ತಂಡದಲ್ಲಿ ಇರಬೇಕು ನಾವ್ಯಾಕೆ ಹೋಗಬೇಕು ಇದರ ಸಂಪೂರ್ಣ ಕ್ರೆಡಿಟ್ ನಮಗ್ ಬೇಕು ಅಲ್ವಾ ನಾವು ತಾನೇ ಇದನ್ನು ಮೊದಲಿಗೆ ಬಯಲಿಗೆ ತಂದಿದ್ದು ಹೀಗಿರಬೇಕಾದ್ರೆ ನಾವು ಯಾಕೆ ಅವ್ರಗಳ ಮಾತು ಕೇಳಬೇಕು ಅವ್ರ ತಂಡಕ್ಕೆ ಯಾಕೆ ಹೋಗಿ ಸೇರಬೇಕು ನಮಗೆ ನಮ್ಮದೇ ಆದಂಥ ವರ್ಚಸ್ಸು ಇರಬೇಕಾದ್ರೆ ನಾವ್ಯಾಕೆ ಅವ್ರ ಜೊತೆಗೆ ಹೋಗಬೇಕು ಅವ್ರು ಮಾಡಿರುವಂತ ತಂಡದಲ್ಲಿ ಹೆಸರು ಅನೌನ್ಸ್ ಮಾಡಿದ್ದಾರೆ ಅಂತ ಅದಕ್ಕೆ ಯಾಕೆ ಹೋಗಿ ಸೇರ್ಕೋಬೇಕು ಇದು ಅಸಮಾಧಾನಿತರ ಪ್ರಶ್ನೆ ಸೊ ಈ ಕಾರಣಕ್ಕಾಗಿ ಈಗ ಬಿ ಜೆ ಪಿಯ ಹೈಕಮಾಂಡ್ ಈ ಅಸಮಾಧಾನಿತರ ಮೇಲೆ ಏನಾದರೂ ಆಕ್ಷನ್ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಮೊದಲಿಂದಲೂ ಕೂಡ ಭಿನ್ನಾಭಿಪ್ರಾಯ ಅನ್ನೋದು ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಬರ್ತಾ ಬರ್ತಾ ಅದು ಹೆಚ್ಚಿನದಾಗಿ ಸ್ಫೋಟ ಆಗ್ತಿದೆ ಈಗ ಕಾಂಗ್ರೆಸ್ನ ಹಗರಣಗಳನ್ನು ಬೈಲಿಗಿಳಿಬೇಕು ಅಂತ ಮಾಡಿರುವ ತಂಡಗಳಲ್ಲೂ ಕೂಡ ಅಸಮಾಧಾನ ಇದೆ ಈ ಅಸಮಾಧಾನ ಹೀಗೆ ಇದ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗತ್ತೆ ಬಿಟ್ರೆ ಬಿಜೆಪಿಗಂತೂ ಮೈನಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಆಕ್ಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಈ ಬಣ ಬಡಿದಾಟ ಕಾಂಗ್ರೆಸ್ಗೆ ಯಾವ ಥರ ವರದಾನ ಆಗ್ಬೋದು ಅಂತ ಇತ್ತೀಚೆಗೆ ಬಿಜೆಪಿ ಒಳಗಿನ ಬಣರಾಜಕಾರಣ ಬೈ ಎಲೆಕ್ಷನ್ ವಿಚಾರವಾಗಿ ಹಿನ್ನೆಲೆಗೆ ಸರಿದಿತ್ತು ಈಗ ಮತ್ತೆ ಅದು ಮುಂದೆ ಬಂದಿದೆ ವಕ್ಫ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನಾ ತಂಡವೊಂದನ್ನು ರಚನೆ ಮಾಡುವುದಕ್ಕೆ ಬಿಜೆಪಿ ಯೋಚನೆಯನ್ನ ಮಾಡಿತ್ತು ಆದರೆ ಅದಕ್ಕೂ ಮೊದಲೇ ಬಿನ್ನರ ಬಣ ಆ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ತಾವೇ ಪ್ರತ್ಯೇಕವಾಗಿ ಒಂದು ತಿಂಗಳ ಕಾಲ ನವೆಂಬರ್ ಇಪ್ಪತ್ತೈದರಿಂದ ಪ್ರವಾಸ ಮಾಡುವಂತಹ ನಿರ್ಧಾರವನ್ನ ಪ್ರಕಟ ಮಾಡಿತ್ತು ಇದಕ್ಕೆ ಪರ್ಯಾಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮೂರು ತಂಡಗಳನ್ನ ಮಾಡಿ ಆ ತಂಡಗಳ ಮುಖಾಂತರ ತಾವು ಕೂಡ ಅಧ್ಯಯನ ಪ್ರವಾಸವನ್ನು ಮಾಡ್ತೇವೆ ಅನ್ನೋದನ್ನ ಹೇಳಿದ್ರು ಜೊತೆಗೆ ಜನರ ಕಷ್ಟಗಳಿಗೆ ನೆರವಾಗುವ ಸಂಕಷ್ಟದಲ್ಲಿರುವವರಿಗೆ ಕಾನೂನಾತ್ಮಕ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಹೋರಾಟ ನಡೆಸುವುದಕ್ಕೆ ಬಿಜೆಪಿ ಪಕ್ಷ ಮುಂದಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ರು ಆದ್ರೆ ಈಗ ಆ ತಂಡದ ಅಂದ್ರೆ ರಚನೆ ಮಾಡಿರುವ ವಿಚಾರದಲ್ಲೂ ಕೂಡ ಈ ರೆಬೆಲ್ಸ್ ಟೀಮ್ ತನ್ನ ಅಸಮಾಧಾನವನ್ನು ಹೊರಹಾಕಿದೆ ಮೊದಲು ಘೋಷಣೆ ಮಾಡಿದ್ದು ನಾವು ಹೋರಾಟವನ್ನು ಕೈಗೆತ್ತಿಕೊಂಡವರು ನಾವು ನಮ್ಮನ್ನ ಈಗ ತಂಡಗಳ ಒಳಗೆ ಅಡಕ ಅಂದ್ರ ಜೊತೆಗೆ ಸೇರಿಸಿಕೊಂಡು ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಿರೋದ್ರ ಬಗ್ಗೆ ನಮ್ಮ ಒಪ್ಪಿಗೆ ಇಲ್ಲ ನಾವು ಪ್ರತ್ಯೇಕವಾಗಿ ಹನ್ನೊಂದು ಜನ ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೇವೋ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ ಸರ್ ಅಂದ್ರೆ ಯಾರಿಗೆ ಹೋರಾಟ ಮಾಡುವ ಮನಸ್ಥಿತಿ ಇದೆ ಬೇಗ ಕಾರ್ಯಕ್ರಮಗಳನ್ನ ಮುಗಿಸ್ಕೊಳ್ಬೇಕು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಅವರು ನಮ್ಮ ಜೊತೆ ಸೇರ್ಕೋಬಹುದು ಅನ್ನುವಂತ ಮಾತನ್ನ ಆ ತಂಡ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿತ್ತು ಅದಕ್ಕೆ ಬದ್ಧರಾಗಿ ನಿಲ್ಲುವಂತ ನಿರ್ಧಾರವನ್ನು ಅವ್ರು ಪ್ರಕಟಿಸಿದೆ ಇತ್ತ ರಾಜ್ಯಾಧ್ಯಕ್ಷರು ನೇರವಾಗಿ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದು ನಾವು ಕೂಡ ಅಧಿಕೃತವಾಗಿ ಪ್ರವಾಸ ಯೋಜನೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಈಗ ಬಿನ್ನರ ತೋರಿಸಿಕೊಂಡಿರುವಂತಹ ಈ ನಿಲುವಿನ ಇನ್ನೊಂದಷ್ಟು ಸಮಸ್ಯೆಯನ್ನು ಸೃಷ್ಟಿಸಬಹುದಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಅಧ್ಯಕ್ಷರ ನಿಲುವಿನ ವಿರುದ್ಧವೇ ಮತ್ತೆ ಸಾಕ್ತಿರುವುದು ಇದು ಮನ ರಾಜಕಾರಣದ ಮತ್ತೊಂದು ರೂಪ ಅನ್ನೋದನ್ನ ತೋರಿಸುವುದಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಈ ಹಿಂದೆ ವಿಜೇಂದ್ರ ಕೂಡ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರ ವಿಚಾರದಲ್ಲಿ ಪರೋಕ್ಷವಾಗಿ ಒಂದನ್ನ ಮಾತ ಒಂದು ಮಾತನ್ನ ಹೇಳಿದ್ರು ಅಂದ್ರೆ ತೊಂಬತ್ತೊಂಬತ್ತು ಬಾರಿ ತಪ್ಪು ಮಾಡಿದಾಗ್ಲೂ ಅದನ್ನು ತಿದ್ದುಕೊಂಡು ಹೋಗೋ ಅವಕಾಶ ಇರುತ್ತೆ ಆದ್ರೆ ಕೊನೆಯ ತಪ್ಪು ಮುಂದೊಂದು ದಿನ ಬಹಳ ಸಮಸ್ಯೆಯನ್ನ ತಂದೋಡಬಹುದು ಅಥವಾ ಸಂಚಕಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬಹುದು ಆ ಬಗ್ಗೆ ಯಾರೇ ಆಗಿ ಎಚ್ಚರಿಕೆ ವಹಿಸಿ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಅದೇ ರೀತಿಯಲ್ಲಿ ಭಿನ್ನರ ಬಳಗ ತೆಗೆದುಕೊಳ್ತಿರುವಂತಹ ನಿಲುವು ಮತ್ತು ನಿರ್ಧಾರಗಳು ಅವರ ತಂಡದ ಪಾಲಿಗೆ ಸಂಕಷ್ಟವನ್ನು ತಂದುಕೊಡುತ್ತಾ ಹೈಕಮಾಂಡ್ ನಾಯಕರ ಸಹಕಾರ ಇದೆ ಅನ್ನುವಂತ ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ತಮ್ಮ ಹೋರಾಟವನ್ನ ಜನಪರ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತ ಮಾತನ್ನ ಅವರು ನೆರವಾಗಿ ಹೇಳಿದ್ದಾರೆ ಆದ್ರೆ ರಾಜ್ಯಾಧ್ಯಕ್ಷರು ಅಧಿಕೃತವಾದಂತಹ ಪಕ್ಷದ ನಿಲುವಿನ ವಿರುದ್ಧ ಹೋದಂತ ಹೋಗುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ ಸೃಷ್ಟಿ ಮಾಡುವುದಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡಿದ್ರ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಈ ಎರಡೂ ವಿಚಾರಗಳನ್ನ ಪರಾಮರ್ಶೆ ಮಾಡಿ ಮುನ್ನಡೆಯುವಂತ ಅನಿವಾರ್ಯತೆ ಇದೆ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ರಾಜ್ಯಾಧ್ಯಕ್ಷರು ನಮ್ಮ ವಿರುದ್ಧ ತಮ್ಮ ನಿಲುವಿನ ವಿರುದ್ಧ ಹೋಗ್ತಿರೋರ ವಿರುದ್ಧ ಕ್ರಮ ಜರುಗಿಸುವ ಕಾಲ ಹತ್ತಿರವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಪ್ರವಾಸ ಕಾರ್ಯವನ್ನೇ ಮುಂದಿಟ್ಟುಕೊಂಡು ಮುಂದಿನ ಹೆಗಾಲದ ಅಧಿವೇಶನದ ವೇಳೆಗೆ ಸರ್ಕಾರವನ್ನು ಕಟ್ಟಿ ಕಟ್ಟಿಹಾಕೋದಕ್ಕಿರುವಂತಹ ಯೋಜನೆಯನ್ನು ರೂಪಿಸಬೇಕಾಗಿತ್ತು ಅದಕ್ಕೆ ಅಸಹಕಾರ ತೋರ್ತಿರುವಂತಹ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ನಾಯಕರಿಗೆ ಪಥವನ್ನು ಬರೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ಸೊ ಒಟ್ಟಿನಲ್ಲಿ ಬಿಜೆಪಿ ಈ ಬಣ ರಾಜಕಾರಣ ವರ್ಷಾಂತ್ಯದ ಒಳಗೆ ಹೊಸ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಥವಾ ಆ ಈ ಹೋರಾಟದ ವಲಯದಲ್ಲಿ ಎರಡು ತಂಡದಲ್ಲಿ ಒಂದು ತಂಡ ಪಕ್ಷದ ನೆಲೆಗಟ್ಟಿನಲ್ಲಿ ಅಸ್ತಿತ್ವವನ್ನು ಸಾಧಿಸುವುದಕ್ಕೆ ಪ್ರಾಬಲ್ಯವನ್ನು ಸಾಧಿಸುವುದಕ್ಕೆ ತಮ್ಮನ್ನ ತಾವು ಅಣಿ ಮಾಡಿಕೊಳ್ತಿದ್ದಾರೆ ಇದು ಪಕ್ಷಕ್ಕೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ತೊಂದರೆಯನ್ನು ಕೂಡ ಮಾಡಬಹುದು ರಾಕೇಶ್ ಈ ಹಿಂದೆಯಿಂದಲೂ ಕೂಡ ಆರ್ ಎಸ್ ನಾಯಕರ ಎಂಟ್ರಿ ಆಗುತ್ತೆ ಹೈಕಮಾಂಡ್ ನಾಯಕರು ಬುದ್ಧಿ ಹೇಳ್ತಾರೆ ಆದ್ರೂ ಕೂಡ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾನೆ ಇದೆ ವಿಜಯೇಂದ್ರ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸವಾಲಿಗೆ ಎದುರು ಆಗ್ತಿದೆ ಹಾಗಂತ ಅಸಮಾಧಾನಿತರನ್ನ ಪಕ್ಷದಲ್ಲೇ ಇಟ್ಕೊಳ್ಳೋಣ ಅಂತಂದ್ರೆ ಅದಕ್ಕೂ ಅವ್ರು ಒಪ್ಕೊಳ್ತಾ ಇಲ್ಲ ಪಕ್ಷದಿಂದ ಹೊರಗಾಕೋದಕ್ಕೂ ಕೂಡ ಒಪ್ಕೊಳ್ಳೋದು ಕಷ್ಟನೇ ಮತ್ತೆ ಅದಷ್ಟು ಈಸಿನೂ ಇಲ್ಲ ಸೊ ಹೀಗಿರ್ಬೇಕಾದ್ರೆ ಹೈಕಮಾಂಡ್ ನಾಯಕರು ಅಥವಾ ಆರ್ ಎಸ್ ಎಸ್ ನಾಯಕರುಗಳು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಮುಂದಿನ ಆಕ್ಷನ್ಸ್ ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅಂತ ಈಗ ಈ ವಿಚಾರದಲ್ಲಿ ಸಂಘ ಪರಿವಾರದ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೆ ಸದ್ಯಕ್ಕೆ ಇದು ತಲೆನೋವಿನ ವಿಚಾರ ಯಾಕಂದ್ರೆ ಒಂದು ಕಡೆ ರೆಬೆಲ್ಸ್ ಟೀಮ್ ಅಂತ ಗುರುತಿಸಿಕೊಂಡಿರುವ ತಂಡ ಮೂಲ ಅಂದ್ರೆ ಈಗ ಬಿಜೆಪಿಯ ಅಧಿಕೃತ ತಂಡ ಮಾಡುವ ಕೆಲಸಗಳಿಗಿಂತ ಮೊದಲೇ ಒಂದು ಹೆಜ್ಜೆ ಮುಂದೆ ಹೋಗಿ ಜನಪರ ಕಾರ್ಯಗಳನ್ನ ಮಾಡ್ತಾ ಇದೆ ಅದಕ್ಕೆ ಜನಮನ್ನಣೆ ಕೂಡ ವ್ಯಕ್ತವಾಗ್ತಾ ಇದೆ ಪಕ್ಷದ ಆಶಯಗಳೇನಿತ್ತು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ತರುವಂತ ಯೋಜನೆಯನ್ನ ಈ ರೆಬೆಲ್ಸ್ಟಿ ಮಾಡ್ತಾ ಇದೆ ಹೀಗಾಗಿ ಅವರಿಗೆ ತಮ್ಮ ಆಶಯವನ್ನ ಪಾಲನೆ ಮಾಡುವಂತ ತಂಡವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅವರ ಮಾತಿಗೆ ಬದ್ಧತೆಯನ್ನು ಕೊಡಬೇಕು ಅನ್ನೋದು ವರಿಷ್ಠರ ನಿರ್ಧಾರ ಆದ್ರೆ ಮತ್ತೊಂದು ಕಡೆ ಪಕ್ಷದ ಅಧಿಕೃತ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಂಡಿರುವಂತಹ ರಾಜ್ಯಾಧ್ಯಕ್ಷರು ಮತ್ತು ಅವರ ನಿರ್ಧಾರಗಳಿಗೆ ಸೆಡ್ಡು ಹೊಡೆದು ಪಕ್ಷಕ್ಕೆ ಮುಜುಗರ ತರುವಂತಹ ಅವರ ಈ ಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಬೇಸರವಿದೆ ಪದೇ ಪದೇ ಅವರುಗಳಿಗೆ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಅವರು ತಮ್ಮ ನಿರ್ಧಾರವನ್ನ ಬದಲಾಯಿಸುವುದಕ್ಕೆ ಸರಿಯಾಗಿ ಹಿಂದೆ ಸರಿತಾ ಇಲ್ಲ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಅವರು ಇದೇ ವಿಚಾರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ವಯಸ್ಸಿನ ಹಿರಿತನದಲ್ಲಿ ಅನುಭವದ ಹಿರಿತನವನ್ನ ಕಡೆಗಣಿಸಿ ಅವರು ಏಕಪಕ್ಷ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅವರ ಆಪ್ತರಿಗೆ ಅವಕಾಶವನ್ನು ಕೊಡುವ ಪ್ರಯತ್ನವನ್ನಷ್ಟೇ ಮಾಡ್ತಿದ್ದಾರೆ ನಮ್ಮನ್ನ ಯಾರು ಪರಿಗಣನೆ ಮಾಡ್ತಾ ಇಲ್ಲ ಅನ್ನುವಂತಹ ಅಹ್ವಾಲನ್ನ ಹೇಳ್ಕೊಂಡಿದ್ರು ಕ್ಷೇತ್ರವಾರು ವಲಯದಲ್ಲಿ ಪಕ್ಷ ಸಂಘಟನೆ ಮಾಡುವಾಗ್ಲೂ ಕೂಡ ನಮ್ಮ ಸಾಮರ್ಥ್ಯಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ಹಾಗಾದ್ರೆ ಪಕ್ಷ ಬೆಳೆಯುವುದು ಹೇಗೆ ಅನ್ನುವಂತಹ ಆಕ್ಷೇಪವನ್ನು ಕೊಟ್ಟಿದ್ರು ಸೊ ಎರಡೂ ವಿಚಾರಗಳು ಒಂದೊಂದು ಕಡೆಯಿಂದ ಒಂದೊಂದು ದೃಷ್ಟಿಕೋನದಿಂದಲೂ ಕೂಡ ಸತ್ಯವಾಗಿರೋದ್ರಿಂದಾಗಿ ಆ ವಿಚಾರದಲ್ಲಿ ವರಿಷ್ಠರಾಗಲಿ ಸಂಘದ ನಾಯಕರಾಗ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಹಿಂಜರಿಕೆಯನ್ನ ಅಥವಾ ಹಿಂಡೇಟನ್ನ ಹಾಕ್ತಿದ್ದಾರೆ ಎರಡೂ ಕೂಡ ಸತ್ಯವಾಗಿರೋದ್ರಿಂದಾಗಿ ಅವರವರೇ ಅದನ್ನ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಕಾಲಾವಕಾಶವನ್ನು ಕೊಟ್ಟು ಮುಂದುವರೆಯೋದಕ್ಕೆ ಇರುವಂತಹ ಅವಕಾಶವನ್ನು ನೋಡೋದಕ್ಕೆ ಈ ಹಿಂದೆ ಯೋಚನೆ ಮಾಡಿದ್ರು ಆದ್ರೆ ಈ ವಿಚಾರದಲ್ಲಿ ಪದೇ ಪದೇ ವಿರೋಧಾಭಾಸಗಳು ಕಾಣ್ತಿರುವ ಹಿನ್ನೆಲೆಯಲ್ಲಿ ಒಂದೋ ಪಕ್ಷದ ವಿರೋಧಿ ನಡೆಯನ್ನು ತೋರಿಸಿರುವವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡಿಸುವ ಅವಕಾಶವನ್ನು ಮಾಡಬೇಕು ಅಥವಾ ಅನಿವಾರ್ಯತೆಯಲ್ಲಿ ಈ ವರ್ಷಾಂತ್ಯಕ್ಕೆ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ಆ ಬಿಜೆಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೂ ಕೂಡ ಈ ಹಿನ್ನರ ಬಡ ಬೇಡಿಕೆ ನಿಟ್ಟಿತ್ತು ಆ ವಿಚಾರದ ಕೂಡ ಗಮನ ಹರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಹೊಸ ನಾಯಕತ್ವ ಸೃಷ್ಟಿಸುವ ನೆಕ್ಕದಲ್ಲಿ ಬಿಜೆಪಿಯನ್ನ ಬರಗೊಳಿಸುವ ನಿಟ್ಟಿನಲ್ಲಿ ವಿಜೇಂದ್ರ ಅವರ ನಾಯಕತ್ವ ಉತ್ತಮ ಅವರ ತಂದೆ ಮಾರ್ಗದರ್ಶನ ಹಾಗೆ ಅವರನ್ನ ಮುಂದಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡಿಕೊಂಡು ಬಂದಂತಹ ಪಕ್ಷಕ್ಕೆ ಮುಂದೆ ಸಮಸ್ಯೆ ಆಗಬಹುದು ಆ ನಿಟ್ಟಿನಲ್ಲಿ ಸಕಾಲದಲ್ಲಿ ಪಕ್ಷ ಮುನ್ನಡೆಸುವಂತಹ ನಾಯಕನಾಗಿ ಆತ ಒಳ್ಳೆಯ ಹಾದಿಯಲ್ಲಿ ಸಾಕ್ತಿದ್ದಾರೆ ಹೀಗಾಗಿ ಅವರನ್ನು ಬಿಟ್ಟು ಕೊಡುವಂತಹ ಸಂಕಷ್ಟದ ಸನ್ನಿವೇಶ ಕೂಡ ಪಕ್ಷಕ್ಕಿದೆ ಈ ಎಲ್ಲವನ್ನ ಅಳೆದು ತೂಗಿ ನೋಡುವಂತಹ ಪಕ್ಷದ ವರಿಷ್ಠ ನಾಯಕರು ಮತ್ತು ಸಂಘದ ನಾಯಕರು ಸದ್ಯಕ್ಕೆ ಅವರವರೇ ಅದನ್ನ ಹೊಂದಾಣಿಕೆ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಲಿ ಮುಂದಿನ ವರ್ಷದಲ್ಲಿ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ಪ್ರಕಟಿಸುವ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಮೂಲಗಳ ಮಾಹಿತಿ ಹೀಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಗಡಾಯಿಸಿರುವಂತಹ ಬಿಜೆಪಿಯನ್ನ ಸಲಾರಿನ ತೆಗೆದುಕೊಂಡು ಹೋಗುವುದಕ್ಕೆ ಎರಡೂ ಬಣಗಳು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಆ ವಿಚಾರದಲ್ಲಿ ಒಂದು ವೇಳೆ ಅಧಿಕೃತ ನಿರ್ಧಾರಗಳಿಗೆ ಹೋಗಿ ಹೊರ ಹೋಗುವಂತವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ